ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಸಾವಿರದ ಇಪ್ಪತ್ತರ ಪಿ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾನು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಈ ಭಾರತದ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಸಾವಿರದ ಇಪ್ಪತ್ತರ ಪಿ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರತಕ್ಕಂತಹ ಪ್ರಶ್ನೆಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಸೊ ಒಂದನೇ ಪ್ರಶ್ನೆಯನ್ನ ನೋಡೋಣ ಈಗ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತರ ಪಿ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ ಸೊ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆ ಸೊ ನಾವು ಪ್ರಶ್ನೆಯನ್ನು ಓದುವಂತಹ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ಓದಬೇಕಾಗತ್ತೆ ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವುದು ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ಓದುವಂತಹ ಸಂದರ್ಭದಲ್ಲಿ ಈ ಒಂದು ಸಣ್ಣ ಪದಗಳನ್ನ ಗಮನಿಸೋದೇ ಇಲ್ಲ ಹೀಗಾಗಿ ಆ ಸಂದರ್ಭದಲ್ಲಿ ತಪ್ಪಾದಂತಹ ಉತ್ತರಕ್ಕೆ ನಾವು ಟಿಕ್ ಮಾಡತಕ್ಕಂತ ಸಾಧ್ಯತೆ ಇರುತ್ತೆ ಸೊ ಆಪ್ಷನ್ ಅನ್ನ ನಾವು ನೋಡಿದ್ರೆ ಆಪ್ಷನ್ ಎ ಗಣರಾಜ್ಯ ಆಪ್ಷನ್ ಬಿ ಜಾತ್ಯತೀತ ಆಪ್ಷನ್ ಸಿ ಭ್ರಷ್ಟಾಚಾರ ರಹಿತ ಆಪ್ಷನ್ ಡಿ ನ್ಯಾಯ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಭ್ರಷ್ಟಾಚಾರ ರಹಿತ ಸಂವಿಧಾನದ ಪ್ರಸ್ತಾವನೆ ಭಾಗವನ್ನ ನೀವು ನೋಡಿದ್ರೆ ಈ ಮೂರು ಪದಗಳನ್ನು ನೀವು ಗುರುತಿಸ್ತೀರ ನೋಡ್ತೀರಾ ಅದರಲ್ಲಿ ಗಣರಾಜ್ಯ ಅಂತಕ್ಕಂತಹ ಪದ ಉಲ್ಲೇಖ ಇದೆ ಜಾತ್ಯಾತೀತ ಅಂತಕ್ಕಂತಹ ಪದ ಉಲ್ಲೇಖ ಇದೆ ಅದೇ ರೀತಿ ನ್ಯಾಯ ಅಂತಕ್ಕಂತಹ ಪದ ಉಲ್ಲೇಖ ಇದೆ ಸೊ ಆದ್ರೆ ಭ್ರಷ್ಟಾಚಾರ ರಹಿತ ಅಂತಕ್ಕಂತಹ ಪದವನ್ನ ಸಂವಿಧಾನದ ಪ್ರಸ್ತಾವನೆಯ ಭಾಗದಲ್ಲಿ ನಾವು ನೋಡೋದಿಲ್ಲ ಸೊ ಈ ರೀತಿಯಾದಂತಹ ಪ್ರಶ್ನೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತರ ಪಿ ಸಿ ಪರೀಕ್ಷೆಯಲ್ಲಿ ಬಂದಿದೆ ಇದೇ ಭಾಗದಲ್ಲಿ ಈ ಪ್ರಸ್ತಾವನೆಯ ಭಾಗದಲ್ಲಿ ಬೇರೆ ರೀತಿಯಾಗಿರತಕ್ಕಂತಹ ಪ್ರಶ್ನೆಯನ್ನ ಕೇಳಬಹುದು ಹೀಗಾಗಿ ಪ್ರಸ್ತಾವನೆಯ ಭಾಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಪ್ರಸ್ತಾವನೆಯ ಭಾಗದ ಬಗ್ಗೆ ಈಗ ತಿಳ್ಕೊಳ್ಳೋಣ ಪ್ರಸ್ತಾವನೆಯ ಭಾಗ ಪ್ರಸ್ತಾವನೆ ಪ್ರಸ್ತಾವನೆಯ ಭಾಗ ಹಾಗಾದ್ರೆ ಪ್ರಸ್ತಾವನೆ ಅಂದ್ರೆ ಏನಿದು ಪ್ರಸ್ತಾವನೆ ಅಂತ ಹೇಳಿದ್ರೆ ಸಂವಿಧಾನದ ಮೂಲಭೂತ ಉದ್ದೇಶಗಳು ಮತ್ತು ಮೂಲಭೂತ ತತ್ವಗಳನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂತ ಭಾಗಕ್ಕೆ ನಾವು ಪ್ರಸ್ತಾವನೆ ಅಂತ ಹೇಳಿ ಕರಿತೇವೆ ಈ ಒಂದು ಪ್ರಸ್ತಾವನೆಯ ಭಾಗದಲ್ಲಿ ಸಂವಿಧಾನದ ಮೂಲಭೂತ ಉದ್ದೇಶಗಳು ಮತ್ತೆ ಮೂಲಭೂತ ತತ್ವಗಳನ್ನ ಸಂಕ್ಷಿಪ್ತವಾಗಿ ತಿಳಿಸಿರ್ತಾರೆ ಅಂತಹ ಭಾಗವನ್ನು ನಾವು ಪ್ರಸ್ತಾವನೆ ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಈ ಪ್ರಸ್ತಾವನೆಯ ಭಾಗ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನುವಂಥದ್ದು ಇದರ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಸಾವಿರದ ಒಂಬೈನೂರ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಜವಾಹರಲಾಲ್ ಲಾಲ್ ನೆಹರು ಅವರು ಸಂವಿಧಾನ ರಚನಾ ಸಭೆಯಲ್ಲಿ ದೇಯೋದ್ದೇಶಗಳ ನಿರ್ಣಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಹೇಳ್ತೇವೆ ಆ ದೇದ್ದೇಶಗಳ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸ್ತಾರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿರ್ತಕ್ಕಂತಹ ದೇಹೋದ್ದೇಶಗಳ ನಿರ್ಣಯವನ್ನ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅದನ್ನ ಅಂಗೀಕಾರ ಮಾಡ್ತಾರೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅದನ್ನ ಅಂಗೀಕಾರ ಮಾಡ್ತಾರೆ ಸೊ ಈ ದೇಯೋದ್ದೇಶಗಳ ನಿರ್ಣಯದಲ್ಲಿ ಜವಾಹರ್ ಲಾಲ್ ನೆಹರು ಅವರು ಸಂವಿಧಾನದ ಸಂವಿಧಾನದಲ್ಲಿರತಕ್ಕಂತಹ ಮೂಲಭೂತ ತತ್ವಗಳು ಮತ್ತೆ ಮೂಲಭೂತ ಮೌಲ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡಿರ್ತಾರೆ ಆ ಒಂದು ದೇಯೋದ್ದೇಶಗಳ ನಿರ್ಣಯ ಮುಂದೆ ಈ ಪ್ರಸ್ತಾವನೆಯ ಭಾಗದ ರಚನೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆಯ ಭಾಗದಲ್ಲಿ ಯಾವೆಲ್ಲ ಪ್ರಮುಖ ಪದಗಳು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ನೋಡೋದಾದ್ರೆ ಪ್ರಮುಖವಾಗಿ ಆ ಒಂದು ಸಂವಿಧಾನದ ಪ್ರಸ್ತಾವನೆಯ ಭಾಗದಲ್ಲಿ ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ जातियाँ तीर्थ, जातियाँ प्रजा सत्तात्मक गणराज्य, प्रजा सत्तात्मका गणराज्य ಅಂತಕ್ಕಂತಹ ಪದಗಳನ್ನ ಉಲ್ಲೇಖ ಮಾಡಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ಪದಗಳು ಕೂಡ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ವಿಶೇಷವಾಗಿ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಪ್ರಾರಂಭ ಆಗುತ್ತೆ ಪ್ರಸ್ತಾವನೆಯ ಭಾಗ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದರ ಮೇಲೆ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ತಮ್ಗೆಲ್ಲ ಗೊತ್ತಿರಬಹುದು ಸಂವಿಧಾನ ಭಾರತದ ಸಂವಿಧಾನ ಅಂಗೀಕಾರ ಆಗಿರುವಂತದ್ದು ಯಾವಾಗ ಅಂತ ಹೇಳಿದ್ರೆ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಹತ್ತೊಂಬತ್ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಭಾರತ ಸಂವಿಧಾನ ಅಂಗೀಕಾರ ಆಗುತ್ತೆ ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ ಸೊ ಈ ಭಾರತದ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಭಾರತ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರಸ್ತಾವನೆಯ ಭಾಗದಲ್ಲಿ ಕೆಲವೊಂದು ಪದಗಳು ಇರೋದಿಲ್ಲ ಸೊ ಯಾವ್ಯಾವ ಪದಗಳು ಇರೋದಿಲ್ಲ ಅಂತ ಹೇಳಿದ್ರೆ ಜಾತ್ಯತೀತ ಸಮಾಜವಾದಿ ಮತ್ತೆ ಇನ್ನೊಂದು ಪದ ಬರ್ತದೆ ಇಂಟಿಗ್ರಿಟಿ ಅಂತ ಹೇಳಿ ಸಮಗ್ರತೆ ಸಮಗ್ರತೆ ಸೊ ಸಮಗ್ರತೆ ಈ ಸಮಾಜವಾದಿ ಜಾತ್ಯತೀತ ಸಮಗ್ರತೆ ಅಂತಕ್ಕಂತಹ ಪದಗಳು ಭಾರತ ಸಂವಿಧಾನ ಜಾರಿ ಆದಂತಹ ಸಂದರ್ಭದಲ್ಲಿ ಏನು ಮೂಲ ಸಂವಿಧಾನ ಇತ್ತು ಆ ಸಂವಿಧಾನದಲ್ಲಿ ಈ ಮೂರು ಪದಗಳು ಇರೋದಿಲ್ಲ ಸೊ ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮು ಮಾಡುವುದರ ಮುಖಾಂತರವಾಗಿ ಮೂರು ಪದಗಳನ್ನ ಸೇರ್ಪಡೆ ಮಾಡ್ತಾರೆ ನಾನು ಈಗಾಗಲೇ ಅದರ ಬಗ್ಗೆ ಸಮಾಜವಾದಿ ಜಾತ್ಯತೀತ ಮತ್ತು ಈ ಸಮಗ್ರತೆ ಅಂತಕ್ಕಂತಹ ಪದಗಳನ್ನ ಈ ನಲವತ್ತೆರಡನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ನಲವತ್ತೆರಡನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಮೂರು ಪದಗಳನ್ನ ಸೇರಿಸ್ತಾರೆ ಸೊ ಇಲ್ಲಿ ನಿಮ್ಗೆ ಈ ಒಂದು ಅಂಶ ಇಲ್ಲಿ ನೆನಪಿಗೆ ನೆನಪಲ್ಲಿ ಇಟ್ಕೊಳ್ಳಬೇಕು ನೀವು ಈ ನಲವತ್ತೆರಡನೇ ತಿದ್ದುಪಡಿಯನ್ನ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೇವೆ ಈ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೇವೆ ಮಿನಿ ಸಂವಿಧಾನ ಅಂತ ಹೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಈ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರವಾಗಿ ಭಾರತ ಸಂವಿಧಾನದಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡಲಾಗಿದೆ ಬದಲಾವಣೆ ಅಂತ ಹೇಳಿದ್ರೆ ಅನೇಕ ವಿಧಿಗಳನ್ನ ಅನೇಕ ವಿಚಾರಗಳನ್ನ ಈ ನಲವತ್ತೆರಡನೇ ತಿದ್ದುಪಡಿ ಮಾಡುವುದರ ಮುಖಾಂತರವಾಗಿ ಭಾರತದ ಸಂವಿಧಾನದಲ್ಲಿ ಸೇರಿಸಲಾಗಿದೆ ಹೀಗಾಗಿ ನಲವತ್ತೆರಡನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಅನ್ನುವಂಥದ್ದು ನ್ಯಾಯ ರಕ್ಷಿತವೇ ಅಥವಾ ಇದನ್ನ ನ್ಯಾಯಾಲಯ ಈ ಒಂದ್ ವೇಳೆ ಈ ಪ್ರಸ್ತಾವನೆಯ ಭಾಗವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದೆ ಹೋದ್ರೆ ನ್ಯಾಯಾಲಯ ನ್ಯಾಯಾಲಯದ ಮೊರೆ ಹೋಗ್ಬಹುದ ನಾವು ಅಂತಕ್ಕಂತಹ ಒಂದು ಪ್ರಶ್ನೆ ಬರುತ್ತೆ ಸೊ ಈ ಒಂದು ಪ್ರಸ್ತಾವನೆಯ ಭಾಗ ನ್ಯಾಯ ರಕ್ಷಿತವಲ್ಲ ನ್ಯಾಯ ರಕ್ಷಿತವಲ್ಲ ನ್ಯಾಯ ರಕ್ಷಿತವಲ್ಲ ಸಂವಿಧಾನದ ಪ್ರಸ್ತಾವನೆ ಭಾಗವು ನ್ಯಾಯ ರಕ್ಷಿತವಲ್ಲ ಒಂದ್ ವೇಳೆ ಸರ್ಕಾರ ಇದರಿರ್ತಕ್ಕಂತಹ ಅಹ್ ಮೌಲ್ಯಗಳನ್ನ ಅನುಷ್ಠಾನ ಮಾಡದೆ ಹೋದ್ರೆ ಅಥವಾ ಸರಿಯಾಗಿ ಅನುಷ್ಠಾನ ಆಗಿಲ್ಲ ಹೇಳಿ ನಾವು ನ್ಯಾಯಾಲಯದ ಮೊರೆ ಹೋಗುವ ಹಾಗಿಲ್ಲ ಹೀಗಾಗಿ ಇದನ್ನ ನಾವು ಪ್ರಸ್ತಾವನೆ ಭಾಗವನ್ನ ನ್ಯಾಯ ರಕ್ಷಿತವಲ್ಲ ಅಂತ ಹೇಳ್ತೀವಿ ಆದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಬಹುದು ಅದೇ ರೀತಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ ಹೇಳಿ ನಾವು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ರಾಜನೀತಿ ನಿರ್ದೇಶಕ ತತ್ವಗಳು ಕೂಡ ನ್ಯಾಯ ರಕ್ಷಿತವಲ್ಲ ಅನ್ನುವಂಥದ್ದಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಭಾಗ ಅನ್ನುವಂಥದ್ದು ಇದು ಸಂವಿಧಾನದ ಭಾಗ ಅಂತಕ್ಕಂತಹ ಚರ್ಚೆ ಹುಟ್ಕೊಳ್ಳುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೂರು ಕೇಸಸ್ ಅನ್ನ ನೋಡ್ತೇವೆ ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿದೆ ಯಾವ ತೀರ್ಪಿನಲ್ಲಿ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತಕ್ಕಂತಹ ತೀರ್ಪನ್ನ ನೀಡಿದೆ ಅಂತಕ್ಕಂಥದ್ದು ಸೊ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಬೇರು ಬಾರಿ ಪ್ರಕರಣ ಅಂತ ಬರುತ್ತೆ ಏನು ಹತ್ತೊಂಬತ್ ನೂರ ಅರವತ್ತರಲ್ಲಿ ಬೇರು ಬಾರಿ ಒಕ್ಕೂಟ ಪ್ರಕರಣ ಇದು ಬೇರು ಬಾರಿ ಒಕ್ಕೂಟ ಪ್ರಕರಣ ಈ ಒಂದು ಬೇರು ಬಾರಿ ಒಕ್ಕೂಟ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಂವಿಧಾನದ ಪ್ರಸ್ತಾವನೆ ಅನ್ನುವಂಥದ್ದು ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತಕ್ಕಂತಹ ತೀರ್ಪನ್ನು ನೀಡುತ್ತೆ ಅದೇ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಎಪ್ಪತ್ಮೂರರಲ್ಲಿ ಇನ್ನೊಂದು ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅದನ್ನ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳಿ ಕರಿತೇವೆ ಕೇಶವಾನಂದ ಕೇಶವಾನಂದ ಭಾರತಿ ಪ್ರಕರಣ ಕೇಶವಾನಂದ ಭಾರತಿ ಪ್ರಕರಣ ಸೊ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಏನು ತೀರ್ಪನ್ನು ನೀಡಿತ್ತೋ ಆ ತೀರ್ಪಿಗೆ ವಿರುದ್ಧವಾಗಿ ಹತ್ತೊಂಬತ್ತು ನೂರ ಎಪ್ಪತ್ ಮೂರಲ್ಲಿ ತೀರ್ಪನ್ನು ನೀಡುತ್ತೆ ಸಂವಿಧಾನದ ಪ್ರಸ್ತಾವನೆ ಅನ್ನುವಂಥದ್ದು ಅದು ಸಂವಿಧಾನದ ಭಾಗ ಅಂತ ಹೇಳಿ ಅದೇ ರೀತಿ ಹತ್ತೊಂಬತ್ತು ನೂರ ತೊಂಬತ್ತ್ ಐದರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಎಲ್ ಐ ಸಿ ಆಫ್ ಇಂಡಿಯಾ ಎಲ್ ಐ ಸಿ ಆಫ್ ಇಂಡಿಯಾ ಅನ್ನುವಂತಹ ಪ್ರಕರಣದಲ್ಲಿ ಎಲ್ ಐ ಸಿ ಆಫ್ ಇಂಡಿಯಾ ಅನ್ನುವಂತಹ ಪ್ರಕರಣದಲ್ಲಿ ಮತ್ತೊಮ್ಮೆ ಇನ್ನೊಂದು ತೀರ್ಪು ನೀಡುತ್ತೆ ಸುಪ್ರೀಂ ಕೋರ್ಟ್ ಏನು ಹತ್ತೊಂಬತ್ತು ನೂರ ಎಪ್ಪತ್ ಪ್ರಸ್ತಾವನೆಯ ಭಾಗ ಸಂವಿಧಾನದ ಭಾಗ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಎಲ್ ಐ ಸಿ ಆಫ್ ಇಂಡಿಯಾ ಕೇಸ್ನಲ್ಲಿ ಈ ಒಂದು ಪ್ರಸ್ತಾವನೆಯ ಭಾಗ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ತೀರ್ಪನ್ನ ನೀಡುತ್ತೆ ಹೀಗಾಗಿ ನಿಮಗೆ ಪ್ರಶ್ನೆ ಕೇಳಬಹುದು ಸಂವಿಧಾನದ ಪ್ರಸ್ತಾವನೆಯ ಭಾಗವು ಸಂವಿಧಾನದ ಭಾಗವಲ್ಲ ಅಂತ ಹೇಳಿ ಸೊ ಆಗ ನೀವೇನು ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ಸಂವಿಧಾನದ ಭಾಗ ಹೌದು ಅನ್ನುವಂಥದ್ದು ಸೊ ಪ್ರಸ್ತಾವನೆ ಭಾಗ ಸಂವಿಧಾನದ ಭಾಗ ಆಗಿದೆ ಸೊ ಇಷ್ಟೆಲ್ಲಾ ವಿಷಯಗಳನ್ನ ನಾವು ಪ್ರಸ್ತಾವನೆ ಭಾಗದ ಬಗ್ಗೆ ನೋಡಿದ್ವಿ ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಎರಡನೇ ಪ್ರಶ್ನೆ ಸೊ ಎರಡನೇ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನದ ಭಾರತೀಯ ಸಂವಿಧಾನದ ವಿಧಿ ಎರಡ್ನೂರ ನಲವತ್ಮೂರು ಡಿ ಯಾವುದಕ್ಕೆ ಸಂಬಂಧಿಸಿದೆ ಸಂವಿಧಾನದ ವಿಧಿ ಎರಡ್ನೂರ ನಲವತ್ಮೂರು ಡಿ ಅಂದ್ರೆ ಲೇಖ ಅಂದ್ರೆ ವಿಧಿ ಲೇಖನ ಎರಡ್ನೂರ ನಲವತ್ ಮೂರು ಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದರೆ ಸೊ ಅದರಲ್ಲಿ ಆಪ್ಷನ್ ಎ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪಂಚಾಯತ್ ಕಾಯಗಳ ನಿಗದಿತ ಅಧಿಕಾರಾವಧಿ ಎಸ್ಸಿ ಎಸ್ಟಿಗೆ ಸ್ಥಾನಗಳ ಮೀಸಲಾತಿ ಆಪ್ಷನ್ ಸಿ ತೆರಿಗೆಗಳನ್ನು ಹೆಚ್ಚಿಸಲು ಅಧಿಕಾರಗಳು ಆಪ್ಷನ್ ಡಿ ಪಂಚಾಯಿತಿಯ ಯೋಜನೆ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಎರಡ್ನೂರ ನಲವತ್ ಮೂರು ಡಿ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿಗೆ ಸ್ಥಾನಗಳ ಮೀಸಲಾತಿಯನ್ನ ಕಲ್ಪಿಸಿಕೊಡಬೇಕಂತಕ್ಕಂತಹ ಒಂದು ಮಾತನ್ನ ವಿಚಾರವನ್ನ ಅದು ಉಲ್ಲೇಖವನ್ನ ಮಾಡುತ್ತೆ ಸೊ ಪಂಚಾಯತ್ ರಾಜ್ ಟಾಪಿಕ್ ಮೇಲೆ ಅನೇಕ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರ್ತವೆ ಸೊ ಹಾಗಾಗಿ ಪಂಚಾಯತ್ ರಾಜ್ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನ ಈಗ ತಿಳ್ಕೊಳ್ಳೋಣ ಸೊ ಪಂಚಾಯತ್ ರಾಜನ ಒಂದು ಪರಿಕಲ್ಪನೆ ಹೇಗೆ ಹುಟ್ಕೊಳ್ತಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಈ ಒಂದು ಪಂಚಾಯತ್ ರಾಜ್ಗೆ ಸಂವಿಧಾನಾತ್ಮಕ ಸ್ಥಾನಮಾನ ಸಿಗುವುದಕ್ಕಿಂತ ಮುಂಚಿತವಾಗಿ ಈ ಸಂವಿಧಾನದ ನಲವತ್ತನೇ ವಿಧಿ ಸಂವಿಧಾನದ ನಲವತ್ತನೇ ವಿಧಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಸಂವಿಧಾನದ ನಲವತ್ತನೇ ವಿಧಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಆದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಸ್ಥಳೀಯ ಸರ್ಕಾರವನ್ನ ಸ್ಥಳೀಯ ಸರ್ಕಾರಗಳಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ ಮಾನವನ್ನ ನೀಡಿದ್ ಯಾವಾಗಪ್ಪ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಏನು ಮಾಡ್ತಾರ ಅಂತ ಹೇಳಿದ್ರೆ ಎಪ್ಪತ್ತ ಮೂರನೇ ತಿದ್ದುಪಡಿ ಎಪ್ಪತ್ತ ಮೂರನೇ ತಿದ್ದುಪಡಿಯನ್ನ ತರ್ತಾರೆ ಸೊ ಈ ಎಪ್ಪತ್ತ ಮೂರನೇ ತಿದ್ದುಪಡಿಯನ್ನ ತರುವುದರ ಮುಖಾಂತರವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕಲ್ಪಿಸಿಕೊಡಲಾಗುತ್ತೆ ಹಾಗಾದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ರಾಜ್ಯ ಯಾವುದು ಅದರ ಮೇಲೆ ಪ್ರಶ್ನೆಯನ್ನ ಕೇಳಿದರೆ ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ರಾಜಸ್ಥಾನ್ ಮೊಟ್ಟ ಮೊದಲಿಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ರಾಜಸ್ಥಾನ್ ರಾಜಸ್ಥಾನದಲ್ಲಿ ಏನಾಗತ್ತೇಳಿದ್ರೆ ಹತ್ತೊಂಬತ್ ನೂರ ಐವತ್ತೊಂಬತ್ತು ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕಿಗೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕಿಗೆ ಈ ರಾಜಸ್ಥಾನದ ನಾಗೋರು ಅಂತಕ್ಕಂತಹ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಂದಿನ ಪ್ರಧಾನಮಂತ್ರಿ ಮಂತ್ರಿ ಆಗಿರ್ತಂತಹ ಜವಾಹರ್ ಲಾಲ್ ನೆಹರು ಅವರು ಉದ್ಘಾಟನೆಯನ್ನ ಮಾಡ್ತಾರೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಈಗಾಗಲೇ ಕೇಳಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊಟ್ಟ ಮೊದಲಿಗೆ ಅಳವಡಿಸಿಕೊಂಡಂತಹ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ರಾಜಸ್ಥಾನ ಅನ್ನುವಂಥದ್ದು ಅದು ರಾಜಸ್ಥಾನದಲ್ಲಿ ನಾಗೋರಲ್ಲಿ ಯಾವಾಗ ಹತ್ತೊಂಬತ್ತು ಐವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕಿಗೆ ಅನ್ನುವಂಥದ್ದು ಹಾಗಾದ್ರೆ ಈ ಹತ್ತೊಂಬತ್ ನೂರ ತೊಂಬತ್ತ ಎರಡರಲ್ಲಿ ಎಪ್ಪತ್ ಮೂರನೇ ತಿದ್ದುಪಡಿಯನ್ನ ತರ್ತಾರಲ್ಲ ಎಪ್ಪತ್ ಮೂರನೇ ತಿದ್ದುಪಡಿ ತಂದಾಗ ಅಲ್ಲಿ ಸಂವಿಧಾನದಲ್ಲಿ ಯಾವೆಲ್ಲ ವಿಧಿಗಳು ಸೇರ್ಪಡೆ ಆಗ್ತವೆ ಅನ್ನೋದ್ರ ಬಗ್ಗೆ ನಾವೀಗ ನೋಡ್ಬೇಕಾಗುತ್ತೆ ಸೊ ಎಪ್ಪತ್ ಮೂರನೇ ತಿದ್ದುಪಡಿಯನ್ನ ತರುವುದರ ಮುಖಾಂತರವಾಗಿ ಸಂವಿಧಾನದಲ್ಲಿ ಹನ್ನೊಂದನೇ ಅನುಸೂಚಿ ಎಷ್ಟನೇ ಅನುಸೂಚಿಯನ್ನ ಹನ್ನೊಂದನೇ ಅನುಸೂಚಿಯನ್ನ ಅಲ್ಲಿ ಸೇರ್ಪಡೆ ಮಾಡ್ತಾರೆ ಅದರ ಜೊತೆಗೆ ಈ ಒಂದು ಇಪ್ಪತ್ತೊಂಬತ್ತು ವಿಷಯಗಳನ್ನ ಅದರಲ್ಲಿ ಸೇರಿಸ್ತಾರೆ ಇಪ್ಪತ್ತೊಂಬತ್ತು ವಿಷಯಗಳು ಈ ಇಪ್ಪತ್ತೊಂಬತ್ತು ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಇಪ್ಪತ್ತೊಂಬತ್ತು ವಿಷಯಗಳ ಮೇಲೆ ಗ್ರಾಮ ಪಂಚಾಯಿತಿಗೆ ಒಂದು ಅಧಿಕಾರವನ್ನ ಕೊಡ್ತಾರೆ ಯಾವ ಯಾವ ವಿಷಯಗಳ ಮೇಲೆ ಅದು ನಿಯಮ ಮಾಡ್ಕೋಬಹುದು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಬಹುದು ಅಂತಕ್ಕಂತಹ ಒಂದು ಯಾವ ರೀತಿ ಆಡಳಿತವನ್ನ ಮಾಡ್ಬೇಕಂತ ಹೇಳಿ ಆ ಇಪ್ಪತ್ತೊಂಬತ್ತು ವಿಷಯಗಳನ್ನ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂವಿಧಾನದ ಎರಡು ನೂರ ಮೂರು ವಿಧಿಯಿಂದ ಎರಡು ನೂರ ನಲ್ವತ್ ಮೂರು ಓ ವಿಧಿಯವರೆಗೆ ವಿವರಣೆಯನ್ನು ವಿವರಣೆಯನ್ನ ನೀಡಲಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂವಿಧಾನದಲ್ಲಿ ಎರಡ್ನೂರ ನಲವತ್ ಮೂರು ವಿಧಿಯಿಂದ ಎರಡು ನೂರ ಮೂರು ಓ ವಿಧಿಯವರೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ನಾವೀಗ ವಿಶೇಷವಾಗಿ ನೀವು ಪ್ರಶ್ನೆಯನ್ನ ನೋಡ್ತಾ ಇದ್ದೀರಾ ಭಾರತೀಯ ಸಂವಿಧಾನದ ಲೇಖನ ಅಂದ್ರೆ ವಿಧಿಯಿಂದ ಎರಡ್ನೂರ ಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಸೊ ಇದೇ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅನ್ನ ಇಟ್ಕೊಂಡು ಪ್ರಶ್ನೆಯನ್ನ ಮಾಡ್ತಾರೆ ಸೊ ಈಗ ನಾನು ಎರಡ್ನೂರ ನಲವತ್ಮೂರು ಡಿ ಹೊರತುಪಡಿಸಿ ಬೇರೆ ಯಾವ ವಿಧಿಗಳು ಇಂಪಾರ್ಟೆಂಟ್ ಇದಾವೆ ಅಂತ ನಾನು ಈಗ ಹೇಳ್ತಾ ಇದ್ದೇನೆ ಸೊ ಅದರಲ್ಲಿ ಪ್ರಮುಖವಾಗಿ ಎರಡು ನೂರ ಎ ಎರಡು ನೂರ ನಲವತ್ಮೂರು ಎ ವಿಧಿ ಇದು ಗ್ರಾಮ ಸಭಾ ಗ್ರಾಮ ಸಭಾದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಗ್ರಾಮ ಸಭಾ ಗ್ರಾಮ ಸಭಾದ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅದೇ ರೀತಿ ಈಗ ಎರಡ್ ನೂರ ಮೂರು ಡಿ ನೀವು ನೋಡಿದ್ರ ಎಸ್ ಸಿ ಎಸ್ ಟಿಗೆ ಸ್ಥಾನಮಾನಗಳ ಸ್ಥಾನಗಳ ಮೀಸಲಾತಿಯನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು ಈಗ ಎರಡು ನೂರ ನಲ್ವತ್ ಮೂರು ಕೆ ಎರಡ್ ಮೂರು ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಎರಡ್ ನೂರ ನಲ್ವತ್ಮೂರಕ್ಕೆ ಯಾವ್ದು ಯಾವ್ದ್ರ ಬಗ್ಗೆ ಹೇಳುತ್ತಪ್ಪ ಅಂತ ಹೇಳಿದ್ರೆ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ರಾಜ್ಯ ಚುನಾವಣಾ ಆಯೋಗ ಆಯೋಗದ ರಚನೆಯ ಬಗ್ಗೆ ಹೇಳುತ್ತೆ ಅಂದ್ರೆ ಪಂಚಾಯತಿಗಳಿಗೆ ಈ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ರಾಜ್ಯ ಚುನಾವಣಾ ಆಯೋಗ ಆ ರಾಜ್ಯ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಎರಡ್ ನಲವತ್ ಮೂರಕ್ಕೆ ವಿಧಿ ಹೇಳುತ್ತೆ ಅದೇ ರೀತಿ ಇನ್ನೊಂದು ವಿಧಿ ವೆರಿ ಇಂಪಾರ್ಟೆಂಟ್ ವಿಧಿ ಇದೆ ಎರಡ್ ನೂರ ಎರಡು ನೂರ ನಲ್ವತ್ಮೂರು ಎರಡ್ ನೂರ ಐ ಈ ಎರಡ್ ನೂರ ನಲವತ್ ಮೂರು ಐ ಯಾವುದ್ರ ಬಗ್ಗೆ ಹೇಳುತ್ತಪ್ಪ ಅಂತ ಹೇಳಿದ್ರೆ ರಾಜ್ಯ ರಾಜ್ಯ ಹಣಕಾಸು ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ ಸೊ ಎರಡ್ ನೂರ ಎ ವಿಧಿ ಗ್ರಾಮ ಸಭಾ ಅದರ ಬಗ್ಗೆ ಹೇಳುತ್ತೆ ಎರಡ್ನೂರ ನಲವತ್ಮೂರು ಕೆ ವಿಧಿ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳುತ್ತೆ ಎರಡು ನೂರ ನಲ್ವತ್ ಮೂರು ಐ ವಿಧಿ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ ಸೊ ಇವು ನಿಮಗೆ ಸ್ಪೆಸಿಫಿಕ್ ಆಗಿ ಯಾವ ರೀತಿ ಎರಡ್ನೂರ ನಲವತ್ಮೂರು ಡಿ ಅನ್ನ ಕೊಟ್ಟು ಏನು ಹೇಳುತ್ತೆ ಅಂತ ಕೇಳಿದ್ರಲ್ಲ ಅದೇ ರೀತಿ ಎರಡ್ ನೂರ ನಲ್ವತ್ಮೂರು ಎ ಕೇಳಬಹುದು ಕೆ ಕೇಳಬಹುದು ಎರಡ್ನೂರ ನಲವತ್ಮೂರು ಐ ಕೇಳಬಹುದು ಹೀಗಾಗಿ ಇದನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಇದಿಷ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಕಲಮು ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಸೊ ಅಂದ್ರೆ ಅಡ್ವೊಕೇಟ್ ಜನರಲ್ ಅವರ ಅವರಿಗೆ ಸಂಬಂಧಪಟ್ಟಂತೆ ಯಾವ ವಿಧಿ ವಿವರಣೆ ನೀಡುತ್ತದೆ ಅಂತ ಕೇಳಿದರೆ ಸೊ ಆಪ್ಷನ್ ಎ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆರ್ಟಿಕಲ್ ಒನ್ ಫಿಫ್ಟಿ ಫೈವ್ ಆರ್ಟಿಕಲ್ ಒನ್ ಫಿಫ್ಟಿ ಫೈವ್ ಆಪ್ಷನ್ ಎ ಆಪ್ಷನ್ ಬಿ ಲೇಖನ ಒಂದೂರ ಅರವತ್ತೈದು ಆಪ್ಷನ್ ಸಿ ಲೇಖನ ಒಂದೂರ ಎಪ್ಪತ್ತೈದು ವಿಧಿ ಒಂದೂರ ಎಪ್ಪತ್ತೈದು ಆಪ್ಷನ್ ಡಿ ಲೇಖನ ಒಂದೂರ ಎಂಬತ್ತೈದು ಸೊ ಇದರ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ವಿಧಿ ಒಂದು ನೂರ ಅರವತ್ತೈದು ಈ ವಿಧಿ ಒಂದು ನೂರ ಅರವತ್ತೈದು ಅನ್ನುವಂಥದ್ದು ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ ಸೊ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಮುಂದಿನ ಪರೀಕ್ಷೆಯಲ್ಲಿ ಬೇರೆ ರೀತಿಯಾದಂತಹ ಪ್ರಶ್ನೆ ಬರಬಹುದು ಯಾವ ರೀತಿ ಪ್ರಶ್ನೆ ಬರಬಹುದು ಈ ಅಡ್ವೊಕೇಟ್ ಜನರಲ್ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರವದಿ ಕೇಳಬಹುದು ಅಥವಾ ಅವರು ಯಾರಿಂದ ನೇಮಕ ಆಗ್ತಾರೆ ಅನ್ನುವಂಥದನ್ನ ಕೇಳಬಹುದು ಹೀಗಾಗಿ ಈ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸೊ ಇವರು ಅಡ್ವೊಕೇಟ್ ಜನರಲ್ ಅಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಇವರು ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ನಿಮಗೆ ಪ್ರಶ್ನೆ ಕೇಳಬಹುದು ರಾಜ್ಯದ ಪ್ರಥಮ ಕಾನೂನು ಪ್ರಥಮ ಕಾನೂನು ಅಧಿಕಾರಿ ಯಾರು ಅಂತ ನಿಮಗೆ ಕೇಳಬಹುದು ಸೊ ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ಅದು ಅಡ್ವೊಕೇಟ್ ಜನರಲ್ ಸೊ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ ಒಂದು ನೂರ ಅರವತ್ತ ಐದನೇ ವಿಧಿ ಹಾಗಾದ್ರೆ ಇವರು ರಾಜ್ಯದ ಪ್ರಥಮ ಕಾನೂನು ಅಧಿಕಾರಿ ಇವರು ಯಾರಿಂದ ನೇಮಕಗೊಳ್ತಾರೆ ಅಂತ ನೋಡೋದಾದ್ರೆ ಇವರು ನೇಮಕಗೊಳ್ತಕ್ಕಂಥದ್ದು ರಾಜ್ಯಪಾಲರಿಂದ ರಾಜ್ಯಪಾಲರಿಂದ ಇವರು ನೇಮಕಗೊಳ್ತಾರೆ ರಾಜ್ಯಪಾಲರಿಂದ ಇವರು ನೇಮಕಗೊಳ್ತಾರೆ ಹಾಗಾದ್ರೆ ಇವರ ಅರ್ಹತೆ ಅರ್ಹತೆ ಏನಪ್ಪಾ ಅಂತ ಹೇಳಿದ್ರೆ ಅರ್ಹತೆಯನ್ನು ನಾವು ನೋಡೋದಾದ್ರೆ ಅರ್ಹತೆಯಲ್ಲಿ ಪ್ರಮುಖವಾಗಿ ಇವರು ಹತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ನ್ಯಾಯಾಂಗದ ಸೇವೆಯಲ್ಲಿ ಇರಬೇಕು ಇಲ್ಲಪ್ಪ ಅಂತ ಹೇಳಿದ್ರೆ ಹೈಕೋರ್ಟ್ ನಲ್ಲಿ ಯಾವುದೇ ಹೈಕೋರ್ಟ್ ನಲ್ಲಿ ಹತ್ತು ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಸೇವೆಯನ್ನು ಸಲ್ಲಿಸಿರಬೇಕು ಅಂತಹವರ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ ಪ್ರಮುಖವಾಗಿ ಭಾರತದ ಪ್ರಜೆಯಾಗಿ ಇರಬೇಕಾಗತ್ತೆ ಸೊ ಅದರ ಜೊತೆಗೆ ಇವರ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲೇಬೇಕಾಗತ್ತೆ ಅಧಿಕಾರಾವಧಿ ಸೊ ನಿಮಗೆ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿ ಕನ್ಫ್ಯೂಸ್ ಮಾಡಬಹುದು ಗೊಂದಲವನ್ನು ಉಂಟು ಮಾಡಬಹುದು ಯಾಕಂತ ಹೇಳಿದ್ರೆ ಈ ಒಂದು ರಾಜ್ಯದ ಅಡ್ವೊಕೇಟ್ ಜನರಲ್ ಅವರಿಗೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಇಷ್ಟೇ ಅಧಿಕಾರಾವಧಿ ಇರಬೇಕು ಅಂತ ಹೇಳಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಐದು ವರ್ಷ ಇರಬೇಕು ನಾಲ್ಕು ವರ್ಷ ಇರಬೇಕು ಈ ರೀತಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಸೊ ನಿಮಗೆ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡಲಿಕ್ಕೆ ಐದು ವರ್ಷ ಆರು ವರ್ಷ ನಾಲ್ಕು ವರ್ಷ ಈ ರೀತಿ ಕೊಡ್ತಾರೆ ಆದ್ರೆ ಅದು ತಪ್ಪು ಇವರ ಒಂದು ಸಂವಿ ಸಂವಿಧಾನದಲ್ಲಿ ಇವರ ಅಧಿಕಾರಾವಧಿ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಹಾಗಾದ್ರೆ ಇವರು ಎಲ್ಲಿವರೆಗೆ ಅಧಿಕಾರಾವಧಿ ಇರ್ತಾರ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ ರಾಜ್ಯಪಾಲರ ಇಚ್ಛೆ ಇರುವವರೆಗೂ ರಾಜ್ಯಪಾಲರ ರಾಜ್ಯಪಾಲರ ಇಚ್ಛೆ ಇರುವರೆಗೂ ರಾಜ್ಯಪಾಲರ ಇಚ್ಛೆ ಇರುವವರೆಗೂ ಇವರು ಅಧಿಕಾರದಲ್ಲಿ ಇರ್ತಾರೆ ಮತ್ತೆ ಇವರನ್ನು ತೆಗೆದುಹಾಕ್ತಕ್ಕಂತ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇರುತ್ತೆ ಸೊ ಇಂಟ್ರೆಸ್ಟಿಂಗ್ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಅನ್ನ ನೀವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಏನಪ್ಪ ಅಂತ ಹೇಳಿದ್ರೆ ಅಡ್ವೊಕೇಟ್ ಜನರಲ್ ಅವರಿಗೆ ಅಡ್ವೊಕೇಟ್ ಜನರಲ್ ಅವರಿಗೆ ಈ ರಾಜ್ಯ ಶಾಸಕಾಂಗದ ಎರಡೂ ಸದನಗಳಲ್ಲಿ ಭಾಗವಹಿಸ್ತಕ್ಕಂತಹ ಅಧಿಕಾರ ಇದೆ ಭಾಗವಹಿಸದಷ್ಟೇ ಅಲ್ಲ ಅಲ್ಲಿ ಸ್ಪೀಚ್ ಕೂಡ ಕೊಡಬಹುದು ಮಾತನಾಡಬಹುದು ಆದರೆ ವೋಟಿಂಗ್ ಮಾಡತಕ್ಕಂತಹ ಅಧಿಕಾರ ಇವರಿಗಿಲ್ಲ ರಾಜ್ಯದ ರಾಜ್ಯ ಶಾಸಕಾಂಗದ ಎರಡೂ ಸದನಗಳಲ್ಲಿ ಹೇಗೆ ವಿಧಾನಸಭೆ ವಿಧಾನ ಪರಿಷತ್ ಇದೆಯೋ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಇವರು ಹೋಗಬಹುದು ಅಲ್ಲಿ ಮಾತನಾಡಬಹುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಿತಿಗಳು ಆ ಸಮಿತಿಗಳಲ್ಲೂ ಕೂಡ ಅವರು ಭಾಗವಹಿಸಬಹುದು ಆದರೆ ಮತದಾನದ ಹಕ್ಕು ಇವರಿಗೆ ಇರೋದಿಲ್ಲ ಅಡ್ವೊಕೇಟ್ ಜನರಲ್ ಅವರಿಗೆ ಇವರು ಸದಸ್ಯರಲ್ಲದಿದ್ದರೂ ಕೂಡ ಇವರಿಗೆ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಸದನಗಳಲ್ಲಿ ಅಂದ್ರೆ ವಿಧಾನಸಭೆ ಆಗಿರಬಹುದು ವಿಧಾನ ಪರಿಷತ್ನಲ್ಲಿ ಭಾಗವಹಿಸಿ ಮಾತನಾಡತಕ್ಕಂತಹ ಅಧಿಕಾರವನ್ನು ನೀಡಲಾಗಿದೆ ಆದರೆ ಮತದಾನದ ಹಕ್ಕನ್ನು ಇವರಿಗೆ ನೀಡಿಲ್ಲ ಹಾಗಾದ್ರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು ರಾಜ್ಯದ ಅಡ್ವೊಕೇಟ್ ಜನರಲ್ ಪ್ರಸ್ತುತ ಯಾರಾಗಿದ್ದಾರೆ ಅಂತ ಹೇಳಿ ಪ್ರಸ್ತುತ ರಾಜ್ಯದ ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ಶಶಿ ಕಿರಣ್ ಶೆಟ್ಟಿ ಅಂತ ಹೇಳಿ ಶಶಿ ಕಿರಣ್ ಶಶಿ ಕಿರಣ್ ಶೆಟ್ಟಿ ಅಂತಕ್ಕಂಥವ್ರನ್ನ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿದ್ದಾರೆ ಸೊ ಇದು ಕರೆಂಟ್ ಅಫೇರು ನಿಮಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಪ್ರಸ್ತುತ ಯಾರಿದ್ದಾರೆ ಅಂತ ಕೇಳಿದ್ರೆ ಅದು ಕುತ್ತರ ಶಶಿ ಕಿರಣ್ ಶೆಟ್ಟಿ ಸೊ ಇದಿಷ್ಟು ರಾಜ್ಯದ ಅಡ್ವೊಕೇಟ್ ಜನರಲ್ ಅವರ ಬಗ್ಗೆ ಆಯ್ತು ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಸೊ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಸಂಬಂಧಿಸಿದ್ದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದುವಂತಹ ಸಂದರ್ಭದಲ್ಲಿ ಬಹಳ ಗಮನ ಇಟ್ಟು ಪ್ರತಿಯೊಂದು ವರ್ಡ್ ಟು ವರ್ಡ್ ನಾವು ಓದಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಯಾವುದೇ ಒಂದು ಪದ ನಾವು ಮಿಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ತಪ್ಪು ಉತ್ತರ ನಾವು ತಪ್ಪು ಉತ್ತರಕ್ಕೆ ಮಾರ್ಕ್ ಮಾಡಬೇಕಾಗತ್ತೆ ಹೀಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವ ಯಾವುದು ಅಲ್ಲ ಸಂಬಂಧಿಸಿದ್ದು ಅಲ್ಲ ಅಂತ ಕೇಳಿದ್ದಾರೆ ಯಾವುದು ಸಂಬಂಧಿಸಿದ್ದು ಅಲ್ಲ ಅಂತ ಕೇಳಿದಾರೆ ಸೊ ಅದರಲ್ಲಿ ಆಪ್ಷನ್ ಎ ಏಕರೂಪ ನಾಗರಿಕ ಸಂಹಿತೆ ಆಪ್ಷನ್ ಬಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸತಕ್ಕಂಥದ್ದು ಕೃಷಿ ಮತ್ತು ಪಶುಸಂಗೋಪನೆ ಆಪ್ಷನ್ ಡಿ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಸೊ ಇದರಲ್ಲಿ ಏಕರೂಪ ನಾಗರಿಕ ಸಂಹಿತೆ ನಲವತ್ನಾಲ್ಕನೇ ವಿಧಿ ಹೇಳುತ್ತೆ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದಿವೆ ಏಕರೂಪ ನಾಗರಿಕ ಸಂಹಿತೆಯ ವಿಧಿ ಹೇಳುತ್ತೆ ಅದು ಕೂಡ ರಾಜನೀತಿ ನಿರ್ದೇಶಕ ತತ್ವ ಹೌದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಐವತ್ತನೇ ವಿಧಿ ಹೇಳುತ್ತೆ ಅದು ಕೂಡ ರಾಜನೀತಿ ನಿರ್ದೇಶಕ ತತ್ವ ಹೌದು ಇನ್ನು ಕೃಷಿ ಮತ್ತು ಪಶುಸಂಗೋಪನೆಯ ಬಗ್ಗೆ ನಲವತ್ತೆಂಟನೇ ವಿಧಿ ಹೇಳುತ್ತೆ ಅದು ಕೂಡ ರಾಜನೀತಿ ನಿರ್ದೇಶಕ ತತ್ವ ಹೌದು ಆದರೆ ಈ ಸಂವಿಧಾನ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಗೌರವ ಇದು ಮೂಲಭೂತ ಕರ್ತವ್ಯ ರಾಜ್ಯ ನೀತಿ ನಿರ್ದೇಶಕ ತತ್ವ ಅಲ್ಲ ರಾಜನೀತಿ ನಿರ್ದೇಶಕ ತತ್ವ ಅಲ್ಲ ಇದು ಮೂಲಭೂತ ಕರ್ತವ್ಯದಲ್ಲಿ ಸೇರ್ಪಡೆ ಮಾಡಲಾಗಿದೆ ಹಾಗಾದ್ರೆ ಈ ರಾಜನೀತಿ ನಿರ್ದೇಶಕ ತತ್ವದ ಬಗ್ಗೆ ಒಂದು ಮಾಹಿತಿ ಇಟ್ಕೊಂಡು ಪ್ರಶ್ನೆಯನ್ನ ಕೇಳಿದರೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳಿದರೆ ಅದಕ್ಕೂ ನಾವು ಸರಿಯಾಗಿ ಉತ್ತರವನ್ನ ಮಾಡಬೇಕಾಗತ್ತೆ ಹೀಗಾಗಿ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ ಸೊ ರಾಜನೀತಿ ನಿರ್ದೇಶಕ ತತ್ವ ಯಾಕೆ ಬೇಕೋ ರಾಜನೀತಿ ನಿರ್ದೇಶಕ ತತ್ವಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ಭಾರತದ ಸಂವಿಧಾನ ಸಂವಿಧಾನ ಈ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಹೇಗೆ ಆಡಳಿತವನ್ನು ನಡೆಸಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಿರ್ದೇಶನಗಳನ್ನು ನೀಡಿದೆ ಆ ನಿರ್ದೇಶನಗಳನ್ನ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳ್ತೇವೆ ಈಗ ಸರ್ಕಾರ ಯಾವುದೇ ರೀತಿ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬಹುದು ಅಥವಾ ಯಾವುದೇ ಒಂದು ನೀತಿಯನ್ನ ಅನುಷ್ಠಾನ ಮಾಡಬಹುದು ಆ ಕಾರ್ಯಕ್ರಮ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ನೀತಿಯನ್ನು ರಚಿಸುವಂತ ಸಂದರ್ಭದಲ್ಲಿ ಅಥವಾ ಅವರ ಆಡಳಿತದ ನಿಯಮಗಳಲ್ಲಿ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಪಾಲಿಸಬೇಕು ಅಂತ ಹೇಳಿ ಭಾರತದ ಸಂವಿಧಾನ ಸೂಚಿಸಿದೆ ಹೀಗಾಗಿ ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾರ್ಗದರ್ಶಿ ಸೂತ್ರಗಳು ಅಂತ ಹೇಳಿ ನಾವು ಕರಿತೇವೆ ಹಾಗಾದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಎಲ್ಲಿಂದ ಎರವಲು ಪಡೆಯಲಾಗಿದೆ ಅನ್ನುವಂಥದ್ದು ಸೊ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಐರಿಶ್ ಸಂವಿಧಾನದಿಂದ ಎಲ್ಲಿಂದ ಅಂದ್ರೆ ಐರಿಶ್ ಸಂವಿಧಾನದಿಂದ ಇದನ್ನ ಎರವಲು ಪಡೆಯಲಾಗಿದೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಾಲ್ಕನೇ ಭಾಗದಲ್ಲಿ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಇದನ್ನ ಉಲ್ಲೇಖವನ್ನ ಮಾಡಲಾಗಿದೆ ಸಂವಿಧಾನದ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ಸಂವಿಧಾನದ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ ನಿಮಗೆ ಅನೇಕ ಬಾರಿ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಯಾವ ಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಪ್ರತಿಪಾದಿಸಲಾಗಿದೆ ಅಥವಾ ಕಲ್ಯಾಣ ರಾಜ್ಯದ ಕಲ್ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಅಂತ ಕೇಳಿದಾರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ನಾಲ್ಕನೇ ಭಾಗ ಅದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಅದೇ ರೀತಿ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಸಾಮಾಜಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸೋಷಿಯಲ್ ಅಂಡ್ ಇಕನ ಇಕೊನಾಮಿಕ್ ಡೆಮೋಕ್ರಸಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಪ್ರಭುತ್ವ ಪರಿಕಲ್ಪನೆಯನ್ನು ಎಲ್ಲಿ ಅಳವಡಿಸಲಾಗಿದೆ ಅಂತ ನಿಮಗೆ ಕೇಳ್ತಾರೆ ಸೊ ಅದು ಎಲ್ಲಪ್ಪ ಅಂತ ಹೇಳಿದ್ರೆ ನಾಲ್ಕನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅದನ್ನ ಅಳವಡಿಸಲಾಗಿದೆ ಎನ್ನುವಂಥದ್ದು ಸೊ ಇದಿಷ್ಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಸೊ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಅದು ಪುನಃ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ತತ್ವಗಳನ್ನು ಡ್ಯಾಶ್ ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಿ ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಅದನ್ನು ನಾವು ಐರಿಶ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅನ್ನುವಂಥದ್ದು ಸೊ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಆಪ್ಷನ್ ಎ ಹದಿನೈದು ವರ್ಷ ಆಪ್ಷನ್ ಬಿ ಹದಿನೆಂಟು ವರ್ಷ ಆಪ್ಷನ್ ಸಿ ಇಪ್ಪತ್ತೊಂದು ವರ್ಷ ಆಪ್ಷನ್ ಡಿ ಇಪ್ಪತ್ತೈದು ವರ್ಷ ಸೊ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ವಯಸ್ಸು ಭಾರತದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಅದು ಹದಿನೆಂಟು ವರ್ಷ ಅಂತ ಹದಿನೆಂಟು ವರ್ಷ ನಿಮಗೆ ಇಲ್ಲಿ ಒಂದು ಮಾತು ನೆನಪಿರಬೇಕು ಭಾರತದ ಭಾರತದ ಸಂವಿಧಾನ ಜಾರಿ ಆದ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಅದು ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಸೊ ಇಪ್ಪತ್ತೊಂದು ವರ್ಷದ ಎಲ್ಲಾ ನಾಗರಿಕರು ಎಲ್ಲಾ ಭಾರತೀಯರು ಮತದಾನ ಮಾಡತಕ್ಕಂತಹ ಒಂದು ಹಕ್ಕನ್ನ ಹೊಂದಿದ್ರು ಆದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅರವತ್ತೊಂದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಅರವತ್ತೊಂದನೇ ತಿದ್ದುಪಡಿಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಆ ವಯಸ್ಸನ್ನ ಏನು ಇತ್ತಲ್ಲ ಆ ಇಪ್ಪತ್ತೊಂದು ವಯಸ್ಸನ್ನ ರೆಡ್ಯೂಸ್ ಮಾಡಿ ಅದನ್ನ ಹದಿನೆಂಟು ವರ್ಷಕ್ಕೆ ತರ್ತಾರೆ ಸೊ ಪ್ರಸ್ತುತ ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ನೀವು ಹದಿನೆಂಟು ವರ್ಷ ಅಂತ ಹೇಳಬೇಕಾಗತ್ತೆ ಸೊ ಯಾವುದೇ ಜಾತಿ ಮತ ಪಂಗಡ ಬುಡಕಟ್ಟುಗಳ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಮತದಾನ ಮಾಡತಕ್ಕಂತಹ ಹಕ್ಕು ಅಧಿಕಾರ ಇದೆ ಅರವತ್ತೊಂದನೇ ತಿದ್ದುಪಡಿ ಮುಖಾಂತರವಾಗಿ ಅದು ಹದಿನೆಂಟು ವರ್ಷ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಸೊ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ ಕೇಳಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದರೆ ಆಪ್ಷನ್ ಎ ಅದರಲ್ಲಿ ರಕ್ಷಣೆ ಸೊ ಆಪ್ಷನ್ ಬಿ ನಿರಾವರಿ ಆಪ್ಷನ್ ಸಿ ಅಣುಶಕ್ತಿ ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರ ಸೊ ನೋಡಿ ಇಲ್ಲಿ ಭಾರತ ದೇಶ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಅಂತ ನಮ್ಗೆ ಗೊತ್ತಿದೆ ಸೊ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ ಸೊ ಇದರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಅಧಿಕಾರಗಳ ವಿಭಜನೆ ಆಗಿರುವಂತದ್ದು ನಮಗೆ ಗೊತ್ತಿದೆ ಸೊ ನಾವು ವಿಶೇಷವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಭಾರತ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಅಧಿಕಾರದ ವಿಭಜನೆಯನ್ನು ಸ್ಪಷ್ಟವಾಗಿ ಗುರುತಿಸಲಾಗಿದೆ ಅದರಲ್ಲಿ ಮೂರು ಪಟ್ಟಿಗಳನ್ನ ಗುರುತಿಸ್ತಾರೆ ಆ ಮೂರು ಪಟ್ಟಿಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಸೊ ಕೇಂದ್ರ ಪಟ್ಟಿ ಇನ್ನು ಎರಡನೇದು ಸಮವರ್ತಿ ಪಟ್ಟಿ ಸಮವರ್ತಿ ಪಟ್ಟಿ ಆನಂತರ ರಾಜ್ಯ ಪಟ್ಟಿ ರಾಜ್ಯ ರಾಜ್ಯ ಪಟ್ಟಿ ಸೊ ಸಂವಿಧಾನದ ಏಳನೇ ಅನುಸೂಚಿಯಲ್ಲಿ ಏಳನೇ ಅನುಸೂಚಿಯಲ್ಲಿ ಮೂರು ಪಟ್ಟಿಗಳ ಬಗ್ಗೆ ಹೇಳಿದ್ದಾರೆ ಏನಪ್ಪಾ ಇದು ಪಟ್ಟಿ ಅಂತ ಹೇಳಿದ್ರೆ ಸೊ ಇಲ್ಲಿ ಈ ಕೇಂದ್ರ ಪಟ್ಟಿ ಅಂತ ಹೇಳಿದ್ರೆ ಒಂದು ವಿಷಯಗಳ ಪಟ್ಟಿ ಇದು ಕೇಂದ್ರ ಪಟ್ಟಿ ಆಗಿರ್ಬೋದು ರಾಜ್ಯ ಪಟ್ಟಿ ಆಗಿರ್ಬೋದು ಸಮರ್ಥಿ ಪಟ್ಟಿ ಆಗಿರ್ಬೋದು ಇದು ಒಂದು ವಿಷಯಗಳ ಪಟ್ಟಿ ಈ ಕೇಂದ್ರ ಪಟ್ಟಿ ಅಂತ ಹೇಳಿದ್ರೆ ಸಂಸತ್ತು ಕಾನೂನು ಮಾಡತಕ್ಕಂತಹ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಈ ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಯಾವುದೇ ವಿಷಯ ಇರಲಿ ಆ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆಯಪ್ಪ ಅಂತ ಹೇಳಿದ್ರೆ ಸಂಸತ್ತಿಗಿದೆ ಇನ್ನು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆಯಪ್ಪ ಅಂತ ಹೇಳಿದ್ರೆ ರಾಜ್ಯ ಶಾಸಕಾಂಗಕ್ಕಿದೆ ಇನ್ನು ಸಮರ್ತಿ ಪಟ್ಟಿ ಇಲ್ಲಿ ವಿಷಯಗಳಿಗೆ ಯಾರಿಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಈ ಕೇ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿಲಿ ಯಾರ್ಯಾರು ಇದರಲ್ಲ ರಾಜ್ಯ ಶಾಸಕ ಆಗಿರಬಹುದು ಸಂಸತ್ ಆಗಿರಬಹುದು ಈ ಎರಡು ಕೂಡಿ ಸಮವರ್ತಿ ಪಟ್ಟಿಲಿ ಇರತಕ್ಕಂತಹ ವಿಷಯಗಳ ಮೇಲೆ ಕಾನೂನು ಆ ಎರಡು ಎರಡಕ್ಕೂ ಕೂಡ ಇಲ್ಲಿ ಅಧಿಕಾರವನ್ನು ನೀಡಲಾಗಿದೆ ಸಮವರ್ತಿ ಪಟ್ಟಿಲಿ ಇರತಕ್ಕಂತಹ ಯಾವುದೇ ವಿಷಯದ ಮೇಲೆ ಸಂಸತ್ತು ಕಾನೂನು ರಚನೆ ಮಾಡಬಹುದು ಅಥವಾ ರಾಜ್ಯ ಶಾಸಕಾಂಗ ಕೂಡ ಕಾನೂನು ರಚನೆಯನ್ನ ಮಾಡಬಹುದು ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇಲ್ಲಿ ನಿಮಗೆ ಉದ್ಭವಿಸುತ್ತೆ ಫಾರ್ ಎಕ್ಸಾಂಪಲ್ ಕೇಂದ್ರ ಪಟ್ಟಿ ಆಗಿರ್ಬೋದು ಸಂವೃತ್ತಿ ಪಟ್ಟಿ ಆಗಿರ್ಬೋದು ರಾಜ್ಯ ಪಟ್ಟಿ ಆಗಿರ್ಬೋದು ಈ ಮೂರೂ ಪಟ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಷಯವನ್ನು ಉಲ್ಲೇಖನೆ ಮಾಡಿಲ್ಲ ಸೊ ಆ ವಿಷಯ ಯಾವ ಯಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಸೊ ಆ ಒಂದು ಅಧಿಕಾರಕ್ಕೆ ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಶೇಷಾಧಿಕಾರ ಅಂತ ಹೇಳಿ ಕರಿತೇವೆ ಶೇಷಾಧಿಕಾರ ಅಂತ ಹೇಳಿ ನಾವು ಕರಿತೇವೆ ಶೇಷಾಧಿಕಾರ ಇದು ಸಂವಿಧಾನದ ಎರಡು ನೂರ ನಲವತ್ತೆಂಟನೇ ವಿಧಿ ಶೇಷಾಧಿಕಾರದ ಬಗ್ಗೆ ಹೇಳುತ್ತೆ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖ ಆಗದೇ ಇರತಕ್ಕಂತಹ ವಿಷಯದ ಮೇಲೆ ಕಾನೂನು ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ಅದು ಸಂಸತ್ತಿಗಿದೆ ಸಂಸತ್ತಿಗಿದೆ ಸೊ ಅಂತಹ ಒಂದು ಅಧಿಕಾರವನ್ನ ಸೊ ಅಂತಹ ಒಂದು ಅಧಿಕಾರವನ್ನ ನಾವು ಶೇಷಾಧಿಕಾರ ಅಂತ ಹೇಳ್ತೇವೆ ಸಂವಿಧಾನದ ಎರಡು ನೂರ ವಿಧಿ ಈ ಒಂದು ಶೇಷಾಧಿಕಾರದ ಬಗ್ಗೆ ಹೇಳುತ್ತೆ ಸೊ ಇಲ್ಲಿ ಏನ್ ಪ್ರಶ್ನೆಯನ್ನ ಕೇಳಿದಾರಪ್ಪ ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಸೊ ರಕ್ಷಣೆ ಅಂತಕ್ಕಂಥದ್ದು ಡಿಫೆನ್ಸ್ ಏನಿದೆ ಅದು ಕೂಡ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ ಇನ್ನು ಅಣುಶಕ್ತಿ ಅನ್ನುವಂಥದ್ದು ಅದು ಕೂಡ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಇನ್ನು ವಿದೇಶಾಂಗ ವ್ಯವಹಾರ ಏನು ಫಾರಿನ್ ಅಫೇರ್ಸ್ ಇದೆ ಅದು ಕೂಡ ಕೇಂದ್ರ ಪಟ್ಟಿಯಲ್ಲಿ ಬರುತ್ತದೆ ಆದರೆ ನೀರಾವರಿ ಅಂತಕ್ಕಂಥದ್ದು ಇದು ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಇಲ್ಲ ಅಂತ ಕೇಳಿದರೆ ಸೊ ನೀರಾವರಿ ಅಂತಕ್ಕಂಥದ್ದು ಸೊ ನೀರಾವರಿ ಅಂತಕ್ಕಂಥದ್ದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಸೊ ಇದು ಸಂಸತ್ತಿನ ಒಂದು ಅಧಿಕಾರ ಮತ್ತೆ ರಾಜ್ಯ ರಾಜ್ಯ ಶಾಸಕಾಂಗದ ಅಧಿಕಾರ ಏಳನೇ ಅನುಸೂಚಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಅಧಿಕಾರದ ಹಂಚಿಕೆ ಆಗಿದೆ ಅನ್ನೋದನ್ನ ನಾವು ನೋಡಿದಿವಿ ಇನ್ನ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಸೊ ಮುಂದಿನ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ನಮಗೆ ಒಂದು ಕ್ಲಾರಿಟಿ ಇರಬೇಕು ಸಂವಿಧಾನಾತ್ಮಕ ಸಂಸ್ಥೆ ಅಂದ್ರೇನು ಶಾಸನಬದ್ಧ ಸಂಸ್ಥೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕಾಗುತ್ತೆ ಸೊ ಪ್ರಮುಖವಾಗಿ ಎರಡು ಸಂಸ್ಥೆಗಳನ್ನ ನಾವು ನೋಡ್ತೇವೆ ಶಾಸನಬದ್ಧ ಸಂಸ್ಥೆ ಶಾಸನಬದ್ಧ ಸಂಸ್ಥೆ ಸೊ ಎರಡನೇದು ಸಂವಿಧಾನಾತ್ಮಕ ಸಂಸ್ಥೆ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಸಂಸ್ಥೆ ಸಂವಿಧಾನಾತ್ಮಕ ಸಂಸ್ಥೆ ಏನಿದು ಶಾಸನಬದ್ಧ ಸಂಸ್ಥೆ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳಿದ್ರೆ ಶಾಸನಬದ್ಧ ಸಂಸ್ಥೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಕಾನೂನು ನಿರ್ದಿಷ್ಟ ಕಾನೂನು ಆ ಸಂಸ್ಥೆಯ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರಬೇಕು ಆ ಆಕ್ಟ್ ಅಲ್ಲಿ ಯಾವುದಾದ್ರು ಒಂದು ಸೆಕ್ಷನ್ ಇಂತಹ ಆರ್ಗನೈಸೇಷನ್ ಇಂಥ ಸಂಸ್ಥೆ ಸ್ಥಾಪನೆ ಆಗಬೇಕಪ್ಪ ಅಂತ ಹೇಳಿದ್ರೆ ಆ ಒಂದು ಕಾನೂನಿನ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಸಂಸ್ಥೆಯನ್ನು ನಾವು ಶಾಸನಬದ್ಧ ಸಂಸ್ಥೆ ಅಂತ ಹೇಳಿ ಕರಿತೇವೆ ಅದೇ ರೀತಿ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳಿದ್ರೆ ಯಾವ ಸಂಸ್ಥೆಯ ಸ್ಥಾಪನೆಯ ಬಗ್ಗೆ ಸಂವಿಧಾನದ ವಿಧಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡುತ್ತೋ ಆ ಒಂದು ಅಡಿಯಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಸಂಸ್ಥೆಯನ್ನ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೇನೆ ಎರಡು ನೂರ ಎಪ್ಪತ್ತೊಂಬತ್ತು ಎ ನೂರ ಎಪ್ಪತ್ತೊಂಬತ್ತು ಎ ವಿಧಿ ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಜಿ ಎಸ್ ಟಿ ಮಂಡಳಿ ಜಿ ಎಸ್ ಟಿ ಮಂಡಳಿಯ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಸೊ ಇಲ್ಲಿ ನೋಡಿ ಅಹ್ ನೂರ ಎಪ್ಪತ್ತೊಂಬತ್ತು ಎ ವಿಧಿ ಜಿ ಎಸ್ ಟಿ ಮಂಡಳಿ ಸ್ಥಾಪನೆಗೆ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಇದೆ ಎರಡ್ನೂರ ಎಪ್ಪತ್ತೊಂಬತ್ತು ಈ ವಿಧಿ ಹೀಗಾಗಿ ಜಿ ಎಸ್ ಟಿ ಮಂಡಳಿ ಅನ್ನುವಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತು ಒಂದು ವಿಧಿ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇರಬೇಕು ಇದು ಈ ಒಂದು ಸಂಸ್ಥೆ ಈ ಒಂದು ವಿಧಿ ಅಡಿಯಲ್ಲಿ ಸ್ಥಾಪನೆ ಆಗಬೇಕು ಅಂತ ಹೇಳಿ ಅಂತ ಸಂಸ್ಥೆಗಳನ್ನ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳಿ ಕರೀತೇವೆ ಕರಿತೇವೆ ಸೊ ಇಲ್ಲಿ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ ಯಾವುದು ಅಲ್ಲ ಅಂತ ಕೇಳಿದಾರೆ ನೋಡಿ ಇಲ್ಲಿ ಪ್ರಶ್ನೆಯನ್ನು ಓದುವಂಥ ಸಂದರ್ಭದಲ್ಲಿ ಬಹಳ ನಾವು ಗಮನ ಇಟ್ಟು ಓದಬೇಕಾಗುತ್ತೆ ಯಾವುದು ಅಲ್ಲ ಅಂತ ಕೇಳಿದರೆ ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಆಪ್ಷನ್ ಎ ಕೇಂದ್ರ ಲೋಕ ಸೇವಾ ಆಯೋಗ ಆಪ್ಷನ್ ಬಿ ಭಾರತ ಚುನಾವಣಾ ಆಯೋಗ ಆಪ್ಷನ್ ಸಿ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಹೇಳಿದ್ದಾರೆ ಸೊ ಕೇಂದ್ರ ಲೋಕ ಸೇವಾ ಆಯೋಗ ಅದರ ಬಗ್ಗೆ ಸಂವಿಧಾನದ ಮೂರ್ನೂರ ಹದಿನೈದನೇ ವಿಧಿ ತ್ರೀ ಒನ್ ಫೈವ್ ಮುನ್ನೂರ ಹದಿನೈದನೇ ವಿಧಿ ಅದರ ಒಂದು ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಇನ್ನು ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದ ಮುನ್ನೂರ ಇಪ್ಪತ್ತ ನಾಲ್ಕನೇ ವಿಧಿ ಅದರ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಇನ್ನು ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಇವರ ಒಂದು ಸಂವಿಧಾನಾತ್ಮಕ ಹುದ್ದೆ ಅಸ್ತಿತ್ವದಲ್ಲಿ ಬರುವಂತದ್ದು ಸಂವಿಧಾನದ ವಿಧಿ ನೂರ ನಲವತ್ತೆಂಟರ ಅಡಿಯಲ್ಲಿ ನೂರ ನಲವತ್ತೆಂಟನೇ ವಿಧಿಯಡಿಯಲ್ಲಿ ಈ ಒಂದು ಹುದ್ದೆ ಅಸ್ತಿತ್ವದಲ್ಲಿ ಇದೆ ಸೊ ಈ ಮೂರೂ ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಇದೆ ಸೊ ಹೀಗಾಗಿ ಇವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂತ ಹೇಳಿದ್ರೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂತ ಎಲ್ಲ ಆಪ್ಷನ್ ಕೂಡ ಸಂವಿಧಾನಾತ್ಮಕ ಸಂಸ್ಥೆ ಮತ್ತು ಸಂವಿಧಾನಾತ್ಮಕ ಹುದ್ದೆಗಳಾಗಿದ್ದಾವೆ ಹೀಗಾಗಿ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ಸೊ ಈಗ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳಿದರೆ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಸೊ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್ ಸರಿಯಾದಂತಹ ಉತ್ತರ ಜಯಚಾಮರಾಜೇಂದ್ರ ಒಡೆಯರ್ ಸೊ ಆಪ್ಷನ್ ಬಿ ಅಲ್ಲಿ ಎಸ್ ಎಂ ಶ್ರೀನಿ ಶ್ರೀ ನಾಗೇಶ್ ಇದೆ ಆಪ್ಷನ್ ಸಿ ವಿ ವಿ ಗಿರಿ ಇದೆ ಆಪ್ಷನ್ ಡಿ ಗುಂಡೂರಾವ್ ಇದೆ ಆದರೆ ಮೊಟ್ಟ ಮೊದಲ ರಾಜ್ಯಪಾಲರಾಗಿ ಯಾರು ಅಂತ ಹೇಳಿದ್ರೆ ಅದು ಜಯ ರಾಜೇಂದ್ರ ಒಡೆಯರ್ ಸೊ ಇಲ್ಲಿನ ಪರೀಕ್ಷೆಯಲ್ಲಿ ಇದು ಮೊಟ್ಟ ಮೊದಲ ರಾಜ್ಯಪಾಲ ಯಾರು ಅಂತ ಕೇಳಿದ್ರು ಅದೇ ರೀತಿ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಬಹುದು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತ ಕೇಳಬಹುದು ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಕೆ ಸಿ ರೆಡ್ಡಿ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು ಹೇಳಿದ್ರೆ ತಾವರ್ ಚಂದ್ ಗೆಹ್ಲೋಟ್ ಸೊ ಇದೇ ರೀತಿ ನೀವು ಓದುವಂತಹ ಸಂದರ್ಭದಲ್ಲಿ ಕರೆಂಟ್ ಅಫೇರ್ನು ಕೂಡ ನೀವು ಓದಬೇಕಾಗತ್ತೆ ಸೊ ಇಲ್ಲಿ ಯಾ ಯಾರು ಮೊದಲ ರಾಜ್ಯಪಾಲರು ಅಂತ ಕೇಳಿದರೆ ಸೊ ಈಗ ನಾವು ರಾಜ್ಯಪಾಲರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ ಸೊ ರಾಜ್ಯಪಾಲರ ಬಗ್ಗೆ ಕೇಳಿದ್ರೆ ನೀವು ಅದರ ಬಗ್ಗೆ ಉತ್ತರವನ್ನ ಕೊಳಿಕೆ ಮಾತ್ರ ಸಾಮರ್ಥ್ಯ ಇರಬೇಕಾಗತ್ತೆ ಸೊ ರಾಜ್ಯಪಾಲರ ಬಗ್ಗೆ ನಾವು ನೋಡೋದಾದ್ರೆ ಈ ರಾಜ್ಯಪಾಲ ಏನಿದೆ ಅಂದ್ರೆ ಇದು ಒಂದು ಸಂವಿಧಾನಾತ್ಮಕ ಹುದ್ದೆ ನಾನು ಈಗಾಗಲೇ ಹೇಳಿದ್ದೀನಿ ಸಂವಿಧಾನಾತ್ಮಕ ಸಂಸ್ಥೆಯ ಬಗ್ಗೆ ಅದೇ ರೀತಿ ಸಂವಿಧಾನಾತ್ಮಕ ಹುದ್ದೆ ಕೂಡ ಅದೇ ಅರ್ಥದಲ್ಲಿ ಬರುತ್ತೆ ಅಂದ್ರೆ ಸಂವಿಧಾನದಲ್ಲಿ ಸರಿಯಾಗಿ ಅದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರ್ಬೇಕು ಅಂತಹ ಸಂಸ್ಥೆಗೆ ನಾವು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳ್ತೇವೆ ಸೊ ಸಂವಿಧಾನದ ನೂರ ಐವತ್ತ ಮೂರನೇ ವಿಧಿ ಸಂವಿಧಾನದ ನೂರ ಮೂರನೇ ವಿಧಿ ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲರು ಇರಬೇಕು ಅಂತಕ್ಕಂತಹ ಒಂದು ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ರಾಜ್ಯಪಾಲರು ಇರಬೇಕಾಗುತ್ತೆ ಅಂತ ಹೇಳುತ್ತೆ ಸೊ ಸಂವಿಧಾನದ ಒಂದೂರ ಐವತ್ ಮೂರನೇ ವಿಧಿ ರಾಜ್ಯಪಾಲರು ಇರಬೇಕಂತ ಹೇಳೋದ್ರಿಂದ ಈ ಒಂದು ರಾಜ್ಯಪಾಲ ಹುದ್ದೆ ಅನ್ನುವಂಥದ್ದು ಸಂವಿಧಾನಾತ್ಮಕ ಹುದ್ದೆ ಆಗಿದೆ ಸೊ ಇವರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂತ ಹೇಳಿದ್ರೆ ಐದು ವರ್ಷ ಇವರ ಅಧಿಕಾರಾವಧಿ ಐದು ವರ್ಷ ಸೊ ಇವರನ್ನ ನೇಮಕ ಮಾಡತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಯಾರು ರಾಷ್ಟ್ರಪತಿಗಳು ರಾಜ್ಯಪಾಲರು ಯಾರಿಂದ ನೇಮಕಗೊಳ್ತಾರೆ ಅಂತಕ್ಕಂಥ ಪ್ರಶ್ನೆನ ಕೇಳ್ತಾರೆ ಸೊ ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ರಾಷ್ಟ್ರಪತಿ ಅದೇ ರೀತಿ ರಾಜ್ಯಪಾಲರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ ನಾನು ಸಂವಿಧಾತ್ಮಕ ಸಂಸ್ಥೆ ಸಂವಿಧಾತ್ಮಕ ಹುದ್ದೆಯನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಈ ರಾಜ್ಯಪಾಲ ಅನ್ನುವಂತವರು ಇವರು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ವಿಶೇಷವಾಗಿ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಎರಡು ಎಕ್ಸಿಕ್ಯೂಟಿವ್ ನಾವು ಕಂಡು ಬರುತ್ತೆ ಒಂದು ರಿಯಲ್ ಎಕ್ಸಿಕ್ಯೂಟಿವ್ ಇನ್ನೊಂದು ನಾಮಿನಲ್ ಎಕ್ಸಿಕ್ಯೂಟಿವ್ ನಾಮ ಮಾತ್ರ ಕಾರ್ಯಾಂಗ ಮತ್ತು ನೈಜ ಕಾರ್ಯಾಂಗ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿ ಮಂಡಲ ಕಾರ್ಯನಿರ್ವಹಿಸ್ತಾರೆ ರಾಜ್ಯಪಾಲರಾಗಲಿಕ್ಕೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಮೂವತ್ತೈದು ವರ್ಷ ವಯಸ್ ಆಗಿರ್ಬೇಕಾಗುತ್ತೆ ಸೊ ಇವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆಯನ್ನ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಿಜೆ ಐ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಸಾರಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟಿನ 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 ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಸೊ ನಾವೀಗಾಗಲೇ ರಾಜ್ಯಪಾಲರ ಯ ರಾಜ್ಯಪಾಲರು ಯಾರಿಂದ ನೇಮಕಗೊಳ್ತಾರೆ ಅವರ ಅವಧಿ ಎಷ್ಟು ವರ್ಷ ಅದೆಲ್ಲವನ್ನು ನಾವು ನೋಡಿದಿವಿ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸೊ ಇದಿಷ್ಟು ರಾಜ್ಯಪಾಲರ ಬಗ್ಗೆ ಆಯಿತು ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಹತ್ತನೇ ಪ್ರಶ್ನೆ ಸೊ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇದನ್ನ ಡ್ಯಾಶ್ ನಲ್ಲಿ ಖಾತ್ರಿಪಡಿಸಲಾಗಿದೆ ಅಂತ ಹೇಳಿದರೆ ಸೊ ಯಾವುದರಲ್ಲಿ ಖಾತ್ರಿಪಡಿಸಲಾಗಿದೆ ಅಂತಕ್ಕಂಥದ್ದು ಸೊ ಆಪ್ಷನ್ ಎ ಸಂವಿಧಾನದ ಹನ್ನೆರಡನೇ ವಿಧಿಯಲ್ಲಿ ಲೇಖನದಲ್ಲಿ ಆಪ್ಷನ್ ಬಿ ಸಂವಿಧಾನದ ಹದಿಮೂರನೆಯ ಲೇಖನದಲ್ಲಿ ಆಪ್ಷನ್ ಸಿ ಸಂವಿಧಾನದ ಹದಿನೈದನೆಯ ವಿಧಿಯಲ್ಲಿ ಆಪ್ಷನ್ ಡಿ ಸಂವಿಧಾನದ ಇಪ್ಪತ್ತೊಂದನೆಯ ಲೇಖನದ ಲೇಖನದಲ್ಲಿ ಅಥವಾ ವಿಧಿಯಲ್ಲಿ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಸೊ ಇದರ ಒಂದು ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಅನ್ನೋದನ್ನ ಸಂವಿಧಾನದ ಇಪ್ಪತ್ತು ಸಂವಿಧಾನದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ಇದರ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಸಂವಿಧಾನದ ಇಪ್ಪತ್ತೊಂದನೆಯ ಲೇಖನ ಅಂದ್ರೆ ಇಪ್ಪತ್ತೊಂದನೇ ವಿಧಿಯಲ್ಲಿ ಈ ಒಂದು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಸೊ ಇಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ಒಂದು ಮೂಲಭೂತ ಹಕ್ಕು ಹಕ್ಕಿನ ಬಗ್ಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ಮೂಲಭೂತ ಹಕ್ಕುಗಳ ಬಗ್ಗೆ ಕೇಳಬಹುದು ಅಥವಾ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಬೇರೆ ಮಾಹಿತಿಯನ್ನ ಕೇಳಬಹುದು ಅದೊಂದು ಒಂದಿಷ್ಟು ಮಾಹಿತಿಯನ್ನು ನಾವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟದ್ದನ್ನ ನಾವು ನೋಡೋಣ ಸೊ ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಇದನ್ನ ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದ್ದೇವೆ ಎಲ್ಲಿಂದ ಎರವಲು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ ಸಂವಿಧಾನದ ಮೂರನೇ ಭಾಗದಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಎಷ್ಟನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಸೊ ಸಂವಿಧಾನದ ಸಂವಿಧಾನದ ವಿಧಿ ಹನ್ನೆರಡರಿಂದ ವಿಧಿ ಮೂವತ್ತೈದರವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸಿಕೊಡ್ತವೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಮೂವತ್ತಾರ ಐವತ್ತೊಂದು ಸೊ ಇದು ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಸೊ ನಾವಿಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವು ನೋಡಬೇಕಾಗತ್ತೆ ಸಂವಿಧಾನದ ಮೂರನೇ ಭಾಗವನ್ನು ನಾವು ಏನಂತ ಕರಿತೇವಪ್ಪ ಅಂತ ಹೇಳಿದ್ರೆ ಭಾರತದ ಮ್ಯಾಗ್ನಾಕಾಟ ಅಂತ ಹೇಳಿ ಕರಿತೇವೆ ಭಾರತದ ಮ್ಯಾಗ್ನಾ ಕಾಟ ಅಂತ ಹೇಳಿ ಕರಿತೇವೆ ಸಂವಿಧಾನದ ಸಂವಿಧಾನದ ಮೂರನೇ ಭಾಗವನ್ನು ನಾವು ಭಾರತದ ಮ್ಯಾಗ್ನಾಕಾಟ ಅಂತ ಹೇಳಿ ಕರಿತೇವೆ ಸೊ ಇಲ್ಲಿ ಮೂಲಭೂತ ಹಕ್ಕುಗಳು ಇವು ನ್ಯಾಯರಕ್ಷಿತವೆ ಅಂತಕ್ಕಂತಹ ಪ್ರಶ್ನೆ ಬಗ್ಗೆ ಆ ಚರ್ಚೆಯ ಬಗ್ಗೆ ನಾನು ಆಗ್ಲೇ ಡಿಸ್ಕಷನ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದೆ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ದಮನ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ನಾವು ನ್ಯಾಯಾಲಯದ ಮೊರೆ ಹೋಗಬಹುದು ಹೀಗಾಗಿ ಈ ಮೂಲಭೂತ ಹಕ್ಕುಗಳನ್ನ ನ್ಯಾಯರಕ್ಷಿತ ಹಕ್ಕುಗಳು ನ್ಯಾಯರಕ್ಷಿತ ಅಂತ ನಾವು ಕರಿತೇವೆ ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತ ಹಕ್ಕುಗಳು ಆಗಿವೆ ಸೊ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅಥವಾ ಅದನ್ನ ದಮನ ಮಾಡಿದರೆ ಅದರ ವಿರುದ್ಧ ನಾವು ಕೋರ್ಟಿಗೆ ಹೋಗಬಹುದು ಸೊ ಈ ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ನೊಂದು ಇತಿಹಾಸ ಇದೆ ಪ್ರಾರಂಭದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ವು ಅಂತ ಹೇಳಿದ್ರೆ ಏಳು ಮೂಲಭೂತ ಹಕ್ಕುಗಳಿದ್ವು ಎಷ್ಟಿದ್ವು ಏಳಿದ್ವು ಆದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಎಪ್ಪತ್ತ ಎಂಟರಲ್ಲಿ ಒಂದು ತಿದ್ದುಪಡಿ ಆಗುತ್ತೆ ಅದಕ್ಕೆ ನಾವು ನಲವತ್ನಾಲ್ಕನೇ ತಿದ್ದುಪಡಿ ಅಂತ ಹೇಳಿ ಕರಿತೇವೆ ಸೊ ಏಳನೇ ಮೂಲಭೂತ ಹಕ್ಕು ಯಾವುದಾಗಿತ್ತಪ್ಪ ಅಂತ ಹೇಳಿದ್ರೆ ಆಸ್ತಿಯ ಹಕ್ಕು ಆಗಿತ್ತು ಆಸ್ತಿ ಹಕ್ಕು ಕೂಡ ಮೂಲಭೂತ ಹಕ್ಕು ಆಗಿತ್ತು ಎಲ್ಲಿವರೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ನಲವತ್ನಾಲ್ಕನೇ ತಿದ್ದುಪಡಿ ಬರೋಕ್ಕಿಂತ ಮುಂಚಿತವಾಗಿ ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಇಲ್ಲಿ ಈ ವರ್ಷದಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಆಸ್ತಿಯ ಹಕ್ಕನ್ನ ಸೊ ಆಸ್ತಿ ಹಕ್ಕನ್ನ ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಕಾನೂನಾತ್ಮಕ ಹಕ್ಕು ಅಂತ ಹೇಳಿ ಮಾಡ್ತಾರೆ ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕಂತ ಮಾಡಿ ಸಂವಿಧಾನದ ಮುನ್ನೂರ ಎ ಸಬ್ಕ್ಲಾಸ್ ಎ ಅಡಿಯಲ್ಲಿ ಅದನ್ನ ಕಾನೂನಾತ್ಮಕ ಹಕ್ಕಂತ ಮಾಡಿದ್ದಾರೆ ಸೊ ಪ್ರಸ್ತುತ ಪ್ರಸ್ತುತ ಎಷ್ಟು ಎಷ್ಟು ಮೂಲಭೂತ ಹಕ್ಕುಗಳಿದಾವೆ ಅಂತ ಹೇಳಿದ್ರೆ ಆರು ಮೂಲಭೂತ ಹಕ್ಕುಗಳಿದಾವೆ ಸೊ ಇದಿಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೋಡಿದ್ವಿ ಚರ್ಚೆಯನ್ನ ಮಾಡಿದ್ವಿ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವು ಚರ್ಚೆನ ಮಾಡೋಣ ಜೈ ಹಿಂದ್